ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಫ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅನ್ನೋದಕ್ಕಿಂತ ಮುಂಚೆ ನಿನ್ನೆ ಸಾಯಂಕಾಲ ಏನು ಮಾಡಿದ್ದೆ ಅನ್ನೋದನ್ನ ಸ್ವಲ್ಪ ಕ್ಲಿಪ್ಸ್ ಅನ್ನ ನೋಡಿ ಇವತ್ತಿನ ವಿಡಿಯೋಗೆ ಬರೋಣಂತ್ರಿ. ಈಗ ಬಟಾಟಿ ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಒಂದು 7-8 ಬಟಾಟಿ ಕುದಿಸಿ ಇಟ್ಕೊಂಡಿನಿ, ಒಗ್ಗರಣೆ ಹಾಕ್ಲಿಕ್ಕತ್ತೀನಿ. ಕಾಮನ್ ಆಗಿ ನಿಮಗೆಲ್ರಿಗೂ ಗೊತ್ತೇ ಅದ, ಫಾಸ್ಟ್ ಆಗಿ ಬಟಾಟಿ ಪಲ್ಯ ಮಾಡೋದು ಬಹಳ ಸರಳ ಅಂತ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ, ಬೇಕಂದ್ರೆ ಉಳ್ಳಾಗಡ್ಡಿ ಹಾಕಬಹುದು. ನಾನು ಉಳ್ಳಾಗಡ್ಡಿ ಏನು ಹಾಕಿಲ್ರಿ. ಆಮೇಲೆ ಬಟಾಟಿ ಅಂತೂ ಹೆಂಗೆ ಕುದ್ದೇ ಇರ್ತಾವ, ಅವನ್ನ ಹಾಕಿ ಮ್ಯಾಶ್ ಮಾಡಿ ಹಾಕಿ ಅದರೊಳಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೋತಂಬರಿ ಹಾಕಿ ಕೂಡಿಸಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗಿತ್ರಿ ಬಟಾಟಿ ಪಲ್ಯ. ಫಾಸ್ಟಾಗಿ 5 ನಿಮಿಷನಾಗ ರೆಡಿ ಆಗ್ತದೆ, ಕುದಿಸೋದೊಂದೇ ಟೈಮ್ ಹಿಡಿದಿರ್ತದೆ. ಮತ್ತು ಈಗ ನಿಮ್ಮೆಲ್ಲರ ಫೇವ್ರೇಟ್ ದೋಸೆ ಮಾಡ್ಲಿಕ್ಕೆ ತಿನ್ರಿ, ನವಣಕ್ಕಿ ದೋಸೆ. ಎಷ್ಟು ದಿವಸ ಆಗಿತ್ತು ನವಣಕ್ಕಿ ದೋಸೆ ಬರಲಾರ್ದ ಅಂತೀರೇನ್ರಿ? ಅದಕ್ಕೆ ಮಾಡೀನಿ ನೋಡ್ರಿ, ನಿಮಗೆಲ್ಲ ಬಹಳ ಇಷ್ಟವಾದ ದೋಸೆ ಇದು. ಅದಕ್ಕೆ ನವಣಕ್ಕಿ ದೋಸೆ ಮಾಡೀನ್ರಿ. ಮಸ್ತ್ ಆಗ್ತವ, ಬಾಯಿಯೊಳಗಂತೂ ಏನು ಹೇಳಿರಿ, ಅಷ್ಟು ಟೇಸ್ಟು. ಮತ್ತು ಎಲ್ಲ ಆಲ್ಮೋಸ್ಟ್ ದೋಸೆಗಳನ್ನು ತಿಂದ ತಕ್ಷಣ ಹೊಟ್ಟೆ ತುಂಬಿತು ಅನ್ನೋ ಫೀಲ್ ಆಗ್ತದೆ. ಬಟ್ ಈ ದೋಸೆ ತಿಂದಮೇಲೆ ಹೊಟ್ಟೆ ವಜ್ಜನೂ ಫೀಲ್ ಆಗಂಗಿಲ್ಲ ನೋಡ್ರಿ, ಅಷ್ಟು ಅವ್ರಿಗೆ ಆಗಿರ್ತಾವ. ನಿನ್ನೆ ನಮಗೊಬ್ಬರು ಪರಿಚಯ ಇದ್ದವ್ರ ಮಗಳದ್ದು ಲಗ್ನ ಫಿಕ್ಸ್ ಆಗಿದ್ರಿ, ಅದಕ್ಕೆ ಕೆಳವಣ ಅಂತ ಹೇಳಿ ಮಾಡಿದ್ವಿ. ಅಂದ್ರೆ ಗಡಿಗೆ ನೀರು ಅಂತ ಹೇಳಿ ಏನು ಕರಿತೀವಲ್ಲ, ಅಂದ್ರೆ ಅವ್ರ ಲಗ್ನ ಇನ್ನೊಂದು 4-5 ದಿವಸ ಇರ್ತದ ಸಮೀಪ ಸಮೀಪ. ಆವಾಗ ಅವ್ರನ್ನ ಕರೆದು ಮನೆಗೆ ಟಿಫಿನು ಊಟಕ್ಕೆ ನಮಗಿಷ್ಟವಾದ್ದನ್ನ ಹಾಕಿ ನಾವೇನು ಉಡುಗೊರೆಯನ್ನು ಕೊಡಬೇಕಂತೀವಿ ಅದನ್ನು ಕೊಡುವುದಕ್ಕೆ ಕೆಳವಣ ಅಥವಾ ಗಡಿಗೆ ನೀರು ಅಂತ ಕರಿತೀವಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿಗೆ ಮಾಹಿತಿ ಇದ್ರೆ ಕಮೆಂಟ್ ಮಾಡ್ರಿ, ಅದನ್ನು ಕೂಡ ಓದಿ ತಿಳಿಸೋಣಂತ, ಬೇರೆಯವ್ರಿಗೂ ಗೊತ್ತಾಗಲಿ ನನಗೂ ಕೂಡ ಗೊತ್ತಾಗ್ತದ್ರಿ. ಅಷ್ಟು ಮಾಡಿ ನಾನೇನು ಸಣ್ಣ ಉಡುಗೊರೆ ಕೊಡ್ಬೇಕಂದಿನಿ, ಅಷ್ಟು ಕೊಟ್ಟೆ. ಅವರಿಗೆಲ್ಲ ಇಷ್ಟಪಟ್ಟರು ದೋಸೆನ, ನೀವೆಲ್ಲರೂ ಇಷ್ಟಪಡ್ತೀರಿ. ಮತ್ತು ಇದ್ರ ಮೆಜರ್ಮೆಂಟು ಹಾಕಂದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ಅಪ್ಲೋಡ್ ಮಾಡ್ತೀನಿ ರೀ. ಇಷ್ಟು ನಿನ್ನೆ ವಿಡಿಯೋ ಆಯ್ತು ರೀ. ತೀರಂಗನ ತಂದು ತೋರ ವಂದಾರ ಘಳಿಗ್ಯಾರ ಸುಂದರಿ, ರಂಗನ ತಂದು ತೋರ ಮಚ್ಚನಾಗಿ ಮೊದಲಿನಲ್ಲಿ ಕುರ್ಮನಾಗಿ ಬಂದು ಕೋರೆಲಿ ಕಾಯ್ದ ದೈತ್ಯರ ಕೊಂದು ಬಹು ಕ್ರೋಧದಿಂದ ಪುತ್ರನಾಗಿ ಕಾಯ್ದೆ ಸರಳು ಬಾಣವನ್ನೇ ಹೂಡಿ ಲಂಕ ಮತ. ಈಗ ನೋಡ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟು. ಈಗ ಟೈಮು 5:30 ಆಗಿದ್ರಿ. ಮತ್ತು ರಂಗೋಲಿಯಿಂದನೇ ನಮ್ಮ ವಿಡಿಯೋಸ್ ಆಲ್ಮೋಸ್ಟ್ 99% ನಮ್ಮ ವಿಡಿಯೋಸ್ ಏನು ಸ್ಟಾರ್ಟ್ ಆಗೋದು ಇವತ್ತಿನ ದಿವಸ ಅಂತಂದ್ರೆ ರಂಗೋಲಿಯಿಂದನೇ ಸ್ಟಾರ್ಟ್ ಆಗಿರ್ತದೆ. ಆವಾಗಿಂದನೇ ವಿಡಿಯೋ ಮಾಡಿರ್ತೀನಿ ರೀ. ನಿಮಗೆಲ್ಲ ಗೊತ್ತೇ ಅದ, ರಂಗೋಲಿಯನ್ನು ಇಷ್ಟಪಡೋರು ಬಹಳ ಜನರಿದ್ದಾರೆ ನಮ್ಮಲ್ಲಿ. ಬಹಳ ಫ್ಯಾಮಿಲಿಯರ್ಸ್, ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲರೂ ಲೈಕ್ ಮಾಡೋದು ಫಸ್ಟ್ ರಂಗೋಲಿನೇ, ಪೂಜಾ, ನೆಕ್ಸ್ಟ್ ಅಡುಗೆ. ಹೀಗಾಗಿ ನಾನು ರಂಗೋಲಿ ವಿಡಿಯೋನೇ ಮಾಡಿರ್ತೀನಿ ರೀ. ನೋಡ್ರಿ ಕ್ಲೈಮೇಟ್ ಎಷ್ಟು ಕೋಲ್ಡ್ ಆಗ್ಯದ, ಬಹಳ ಕೋಲ್ಡ್ ಅದರಿ. ಮತ್ತು ಇನ್ನೂ ಒಂದು, ನಿನ್ನೆ ನಾನು ನಿಮಗೆ ಹೇಳಿದೆ ನಾನು ಈ ವಿಡಿಯೋದಲ್ಲಿ ಏನೋ ಶೇರ್ ಮಾಡಿಕೊಂಡ್ರು ನನ್ನದು ಮಾತ್ರ ಹೇಳಿರ್ತೀನಿ ರೀ, ನೀವು ಯಾರು ತಪ್ಪಾಗಿ ಭಾವಿಸ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಈಗ ನಮ್ದು ಏನಾಗ್ತದೆ ಅನ್ನೋದನ್ನು ಅದನ್ನು ಕೂಡ ನಿಮಗೆ ಹೇಳಿದೆ ಅಂದರೆ ಕ್ಲಿಯರ್ ಆಗಿ ತಿಳಿತದೆ. ಈಗ ನಾವು ದಿನನಿತ್ಯ ಏನು ಆಲ್ಮೋಸ್ಟ್ ನೌಕರಿಗೆ ಹೋಗೋರಿಗೆ ಹಂಗೆ, ನನಗೆ ಪರ್ಸ್ನಲಿ ಹಂಗೆ ಗೊತ್ತಿಲ್ಲ ರೀ. ನಾವು ಈಗ ಒಂದನ್ನು 2-3 ದಿವಸ ಸೂಟಿ ಬಂತು ಅಂತ ತಿಳ್ಕೊ ರೀ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ.
ಈಗ ನಮ್ಮ ಮನೆ ಒಳಗೆ ನಾವು ಬೇಸಿಕಲಿ ಹಾಕೊಂಡಿದ್ದು ಸಂಡೇನೆ ಮನೆ ಕ್ಲೀನ್ ಮಾಡ್ತೀವ್ರಿ ನಾವು. ಫ್ರೈಡೇ ಸ್ಯಾಟರ್ಡೇ ಹಾಲಿಡೇ ಇದ್ರೂ ಕೂಡ ಅದನ್ನೇ ಎಂಜಾಯ್ ಮಾಡ್ತೀವ್ರಿ. ಅಂದ್ರೆ ನಾ ಹೇಳಿದ್ನಿಲ್ರಿ, ಹೇಳೋದೇನೋ 5 ಗಂಟೆಗೆ 4 ಗಂಟೆಗೆ 4:30 ಹೇಳೋದು, ಒಂದು 1/2 ಗಂಟೆ ಲೇಟಾಗಿ ಹೇಳ್ತೀವಿ ಹಾಲಿಡೇ ಅಂದ್ರೆ. ಅಂದ್ರೆ ಹೋಗ್ಬೇಕು ಅನ್ನೋದು ಒಂದು ಇರಂಗಿಲ್ಲಲ್ಲ. ಹಿಂಗಾಗಿ ನಾನು ನನ್ನದು ಅಷ್ಟೇ ಶೇರ್ ಮಾಡಿಕೊಂಡೆ. ನಿಮ್ಮದೇ ಆದ ಕೆಲಸಗಳು, ನಿಮ್ಮದೇ ಆದ ಟೈಮ್ ಟೇಬಲ್ಲು, ನಿಮ್ಮದೇ ಆದ ಎಲ್ರಿಗೂ ಅವ್ರದ್ದೇ ಆದ ಒಂದು ಟೈಮ್ ಟೇಬಲ್ ಅಂತ ಇರ್ತದೆ. ನಾನು ಯಾವಾಗಲೂ ನನ್ನ ವಿಡಿಯೋಸ್ದೊಳಗೆ ಒಂದು ಪೂಜೆನೇ ಆಗಿರ್ಬೋದು, ಒಂದು ರಂಗೋಲಿನೇ ಆಗಿರ್ಬೋದು, ಒಂದು ಅಡುಗೆನೇ ಆಗಿರ್ಬೋದು, ನನ್ನದು ಮಾತ್ರ ಹೇಳಿರ್ತೀನಿ ರೀ. ಇಲ್ಲಿ ನೋಡುವವರು ಹೆಂಗಿರ್ತಾರೆ ನಿಮಗೆ ಅದನ್ನು ಹೇಳ್ತೀನಿ. ಎಷ್ಟೋ ಜನರಿಗೆ ಇದು ಗೊತ್ತಿರ್ತದೆ, ಕರೆಕ್ಟ್ ಅನಿಸಿದ್ರು ಕೂಡ ಕಮೆಂಟ್ ನೀವು ಮಾಡ್ತಿರಲಿಲ್ಲ ಗೊತ್ತಿಲ್ಲ. ನಾನು ಇದನ್ನ ಅಬ್ಸರ್ವ್ ಮಾಡೀನಿ. ಒಂದು ಕ್ವಶನ್ ಅನ್ನ ನಮ್ಮ ವಿಡಿಯೋದಲ್ಲಿ ಇರ್ತದೆ, ಅವರೇ ಆ ಕ್ವಶನ್ ಅನ್ನು ಬೇರೆ ವಿಡಿಯೋದಲ್ಲಿ ಹಾಕಿದ್ದನ್ನ ನಾನು ಸಾಕಷ್ಟು ಸರಿ ನೋಡಿನ್ರಿ. ಆದ್ರೆ ನಿಮಗನಿಸ್ತಿರ್ತದೆ ನನ್ನ ಕ್ವಶನ್ಗೆ ನೀವು ಆನ್ಸರ್ ಮಾಡಿಲ್ಲ ಅಂತ ಹೇಳಿ, ನಿಮಗೆ ಹೆಂಗ್ ಗೊತ್ತಾಗ್ತದ ಅಂತ ನೀವ್ ಅಂತೀರಿ. ಇವತ್ತು ಹೇಳ್ತೀನಿ, ಬಹಳ ದಿವಸ ಆಗಿತ್ತು ನಿಮಗೆ ಹೇಳಬೇಕು ಹೇಳಬೇಕು ಅನ್ಕೊಂಡಿದ್ದೆ, ಆಗಿರ್ಲೇ ಇಲ್ಲ. ನೋಡ್ರಿ, ನೀವು ಯಾವ ಚಾನೆಲ್ ಅನ್ನ ವಾಚ್ ಮಾಡ್ತಿರ್ತೀರಲ್ರಿ, ಯುವರ್ ಆಡಿಯನ್ಸ್ ವಾಚ್ಡ್ ಅಂತ ಹೇಳಿ ನಮಗೆ ಬರ್ತದ್ರಿ ಅದು. ನೋಡ್ರಿ, ಏನ್ ತಪ್ಪಿಲ್ಲ, ಯಾಕಂದ್ರೆ ನೋಡ್ರಿ ಎಲ್ರಿಗೂ ನೀವು ಎನ್ಕರೇಜ್ ಮಾಡ್ತಿದ್ದೀರಿ, ಇದನ್ನ ನನಗೆ ಖುಷಿ ಆಗ್ತದ್ರಿ. ನನಗೆ ಯಾವುದೇ ಇವರು ಆ ಚಾನೆಲ್ ನೋಡ್ತಾರೆ ಏನು ಅನ್ಸಂಗಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಒಂದನ್ನ ನೋಡಿದ್ರೆ ನೀವು ಇನ್ನೊಬ್ಬರಲ್ಲಿ ಇನ್ನೊಂದನ್ನ ಕಲಿಯೋದು, ಇದರೊಳಗೆ ನಾವು ಏನೇನು ಕಲಿತಾ ಹೋಗೋದು, ಕೇಳ್ತಾ ಹೋಗೋದು, ನೋಡ್ತಾ ಹೋಗೋದು, ಎಲ್ರಿಗೂ ಎನ್ಕರೇಜ್ ಮಾಡುವಂತ ನಿಮ್ಮ ಸ್ವಭಾವಕ್ಕೆ ಒಂದು ಹ್ಯಾಟ್ಸ್ ಆಫ್ ರೀ. ಮತ್ತೆ ಇನ್ನೊಂದು ಸೇಮ್ ಕ್ವಶನ್ಸ್ ಅನ್ನ ಒಂದು 3-4 ವಿಡಿಯೋಸ್ದಾಗ ಬಹಳ ಜನರು ಹಾಕಿರ್ತಾರ್ರಿ. ನಾನು ಹೆಸರು ಹೇಳಲಿಕ್ಕೆ ಹೋಗಂಗಿಲ್ಲ, ಆದ್ರೆ ನಿಮಗೆ ಅನಿಸಿರ್ತದೆ ಇವ್ರಿಗೆ ಯಾಕೆ ಇವ್ರು ಆನ್ಸರ್ ಮಾಡ್ಲಿಕ್ಕತ್ತಿಲ್ಲ ಅಂತ ಹೇಳಿ. ಕೆಲವೊಂದನ್ನ ನಾನು ಹಂಗ ಮಾಡಿರ್ತೀನಿ ರೀ, ಯಾಕಂದ್ರೆ ಈಗ ನೀವು ಸೇಮ್ ಕ್ವಶನ್ನು ನಮ್ಮ ವಿಡಿಯೋದಲ್ಲಿ ಹಾಕಿ ಅದೇ ಕ್ವಶನ್ ಅನ್ನ ಇನ್ನೊಂದು ವಿಡಿಯೋದೊಳಗೆ ಹಾಕಿದ್ರೆ ನನ್ನ ವಿಡಿಯೋ ಇನ್ನ ಅಪ್ಲೋಡ್ ಮಾಡಿದ್ಮೇಲೆ ವಾಚ್ ಮಾಡ್ತೀನಿಲ್ರಿ, ಅದ್ರ ಕೆಳಗೆ ಆ ವಿಡಿಯೋ ಬಂದ್ಬಿಡ್ತದ್ರಿ. ಅವಾಗ ನಾನಲ್ಲಿ ಕಮೆಂಟ್ಸ್ ನೋಡಿದ್ರೆ ಆ ಕ್ವಶನ್ ಅವರೇ ಹಾಕಿದವರು ಇದ್ದಾ ಇರ್ತಾರೆ, ಹಂಗೆ ಬೇರೆಯವ್ರಿಗೂ ಆಗ್ತದ್ರಿ. ಹಂಗಾಗಿ ನಮಗೆ ಏನು ನಾವು ಅಪ್ಲೋಡ್ ಮಾಡ್ತಿರ್ತೀವಲ್ಲ ವಿಡಿಯೋಸನ್ನು ಅವರಿಗೆ ಸರಳವಾಗಿ ಗೊತ್ತಿರ್ತದ್ರಿ, ನಾವು ಎಲ್ಲಿಯೂ ಹುಡುಕೋದು ಬೇಡ. ನೋಡ್ರಿ, ಇವತ್ತಿನ ಪೂಜಾ ಮಂಗಳವಾರದ ಪೂಜಾ, ಇವತ್ತು ಸ್ವಲ್ಪ ಜಲ್ದಿನೇ ಪೂಜೆ ಆಗ್ಯದ್ರಿ ಮನೆಯೊಳಗೆ. ಅಂದರೆ ಡೈಲಿಕ್ಕಿಂತ ಡೈಲಿ ಒಂದು 15-20 ನಿಮಿಷ ಲಘುನೇನೆ ಆಗ್ಯದ್ರಿ. ಏನೋ ಲಘು ಪೂಜೆ ಆದಾಗ ಏನೋ ಒಂದು ಥರ ಖುಷಿ, ಹೌದಿಲ್ರಿ? ನಿಮಗೂ ಅದೇ ಥರ ಆಗ್ತಿರ್ಬೇಕು ಅಂತ ಅನ್ಕೊಂಡಿನಿ. ಇನ್ನು ಅಡುಗೆ ಸ್ಟಾರ್ಟ್ ಮಾಡೋಣ. ಸಿಂಪಲ್ ಆದ ಅಡುಗೆ, ಹಬ್ಬ ಹುಣ್ಣಿ ಇಲ್ಲಾಂದ್ರೆ ನಿಮಗೆಲ್ಲ ಗೊತ್ತೇ ಅದಲ್ಲ, ಒಂಚೂರು ಹೆಲ್ದಿ ಆ್ಯಂಡ್ ಟೇಸ್ಟಿ ಅಡುಗೆ ನಮ್ಮ ಮನೆ ಒಳಗೆ ನಿಮ್ಮ ಮನೆ ಒಳಗೂ ಕೂಡ ಅದೇ ಥರ ಇರ್ತದೆ ಅಂತ ಅನ್ಕೋತೀನಿ. ಇನ್ನು ಒಂದು ಇದು ನಿಮಗೆ ಗೊತ್ತಿರಲಿಲ್ಲ ಅಂತ ಅನ್ಕೋತೀನಿ, ಯಾಕಂದ್ರೆ ಸೇಮ್ ಕ್ವಶನ್ ಒಂದು ಕ್ವಶನನ್ನು ಬೇರೆ ಬೇರೆ ಚಾನೆಲ್ ಒಳಗೂ ಹಾಕಿರ್ತೀರಿ, ಅದು ನಮ್ಗೆ ಹೆಂಗೆ ಗೊತ್ತಾಗ್ತದೆ ಅಂಥೇಳಿ ಈಗ ನಿಮಗೆ ನಾನು ಓಪನ್ ಆಗಿ ಹೇಳಿದೆ ಅಂತ ನಿಮಗೆ ಗೊತ್ತಾಯ್ತು. ಆಮೇಲೆ ಇನ್ನೂ ಒಂದು, ನಮ್ಮ ಚಾನೆಲನ್ನು ವಾಚ್ ಮಾಡೋರು ಇವರು ಬೇರೆ ಯಾವುದ್ರಲ್ಲಿಯೂ ಸೇಮ್ ಇಂಥದ್ದೇ ಮಾಡಿದ್ರಂದ್ರೆ ಅದನ್ನ ಇಲ್ಲಿ ಕಮೆಂಟ್ ಹಾಕಿರ್ತಾರೆ, ಅಂದ್ರೆ ನಮ್ಮಲ್ಲಿ ಬಂದಿಲ್ಲರಿ. ಯಾಕಂದ್ರೆ ನಾ ಯಾವುದೂ ಚಾನೆಲನ್ನು ನೋಡಿ ಮಾಡಲಿಕ್ಕೆ ಹೋಗಂಗಿಲ್ರಿ. ನಾನು ಒಂದು 2-3 ಚಾನೆಲನ್ನು ವಾಚ್ ಮಾಡ್ತೀನಿ ರೀ, ಅವನ್ನು ಬೇಕಂದ್ರೆ ನಿಮಗೆ ಲಿಂಕು ಕಳಿಸ್ತೀನಿ. ಅವು ಯಾವ ಅಡುಗೆವಾಗಲಿ ಇಂಥವಿರಂಗಿಲ್ರಿ. ನಾನು ಜಾಸ್ತಿ ಅಂತಂದ್ರೆ ಡಾಕ್ಟರ್ಸ್ ಚಾನೆಲ್ ನೋಡ್ತೀನಿ ರೀ, ಅವು ಅಂದ್ರೆ ಹೆಲ್ತ್ ಟಿಪ್ಸ್ ಹೇಳುವಂತ ಡಾಕ್ಟರ್ ಚಾನೆಲ್ಸ್. ಮೊದಲಿನಿಂದ ನನಗೊಂಚೂರು ಆಯುರ್ವೇದಿಕ್ ಅವುಗಳನ್ನ ಜಾಸ್ತಿ ನೋಡ್ತೀನಿ. ಹಿಂಗಾಗಿ ನನಗೆ ಅದ್ರ ಬಗ್ಗೆ ಯಾವುದೇ ಅದ್ರನ್ನ ಏನೇ ಇದ್ರು ಹೇಳಿರ್ತೀನಿ ನೋಡ್ರಿ, ನಿಮ್ ಜೊತೆನೂ ನಾ ಶೇರ್ ಮಾಡ್ಕೊಂಡಿರ್ತೀನಿ. ಆದ್ರೆ ಅಡುಗೆ ಆಗ್ಲಿ ಪೂಜೆಗಳಾಗ್ಲಿ ನಾನು ಯಾವ ವಿಡಿಯೋನು ನೋಡಂಗಿಲ್ರಿ. ಮೊದ್ಲು ನನ್ನ ಚಾನೆಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವಾಗೂ ಒಂದ್ಸರಿ ನೋಡ್ತಿದ್ದೆ. ಈಗ ನಾನು ಯಾವಾಗ ಚಾನೆಲ್ ಸ್ಟಾರ್ಟ್ ಮಾಡಿದೆ, ಯಾಕಂದ್ರೆ ಅವರಿಗೂ ಗೊತ್ತಾಗ್ತದ್ರಿ. ನಾವು ಬೇರೆಯವ್ರ ಚಾನೆಲನ್ನು ವಾಚ್ ಮಾಡಿದ್ವಿ ಅಂದ್ರೆ ಅವ್ರಿಗೂ ಗೊತ್ತಾಗ್ತದ್ರಿ, ನಮ್ಮ ಹೆಸರಲ್ಲಿ ಹೋಗ್ತದ್ರಿ. ಹಿಂಗಾಗಿ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯೂಟ್ಯೂಬ್ದವ್ರಿಗೆ ಗೊತ್ತಾಗ್ತದ್ರಿ. ಇದ್ರೊಳಗೆ ನಾವು ಬೇರೆಯವ್ರ ಚಾನೆಲನ್ನು ನೋಡಿ ಇಲ್ಲಿ ಏನಾದರೂ ಮಾಡ್ಲಿಕ್ಕತ್ರ ಅದು ಯೂಟ್ಯೂಬ್ದವ್ರಿಗೂ ಗೊತ್ತಾಗ್ತದ್ರಿ. ಹಂಗಾಗಿ ಆ ಚಾನೆಲ್ ಮುಂದೆ ಹೋಗಿಸೇ ಕೊಡಂಗಿಲ್ರಿ ಅವ್ರು. ಒಟ್ಟು ನಿಮ್ಗೆ ಇದೊಂದು ಹೇಳ್ತೀನಿ, ಇದು ಸಾಕಷ್ಟು ಜನರು ಮಾಡಿದ್ದಾರೆ. ಎಷ್ಟು ನಮಗೆ ಅವ್ರದ್ದು ಎಷ್ಟು ವೆರೈಟಿ ಅವ, ಎಷ್ಟು ಚಂದವ, ಯಾಕಾಗಿಲ್ಲ ಅಂತಿರ್ತೀವಲ್ರಿ, ಆ ವಿಡಿಯೋಸ್ ನೋಡಿ ಕಾಪಿ ಮಾಡಿದ್ದೇ ಇರ್ತಾವ್ರಿ.
ಹಂಗಾಗಿ ಅವು ಯಾವ ಏನೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಹೇಳಬೇಕಾದ್ರೆ ಕಂಟೆಂಟ್ ಫುಲ್ ಆಗಿರಬೇಕು. ಯಾಕಂದ್ರೆ ಇದನ್ನ ಒಬ್ರು ಕ್ವಶನ್ ಕೇಳ್ಯಾರಿ ನಂಗೆ, ಅದಕ್ಕೆ ಹೇಳಿಕತ್ತೀನಿ. ಕಂಟೆಂಟ್ ಇರಬೇಕು, ನಮ್ಮದೇ ಆದದ್ದು ಇರಬೇಕ್ರಿ. ಬೇರೆ ಯಾವುದೇ ಚಾನಲದ್ದು ಕಾಪಿ ನಾವು ಮಾಡಿರಬಾರ್ದು. ನಮ್ಮದೇ ಆದ ವಿಶೇಷತೆಯೊಂದಿಗೆ ನಮ್ಮದೇ ಆದ, ಈಗ ನೋಡ್ರಿ ನಮ್ಮ ಚಾನಲನ್ನು ನೀವು ನೋಡಿದ್ರಿ ಅಂತಂದ್ರೆ ನಿಮಗೆ ಅನಿಸ್ತಾ ಇಲ್ರಿ, ವೇದವ್ಯಾಸ ಚಾನಲ್ ನೋಡ್ರಿ, ಅವ್ರು ರಂಗೋಲಿ ಹಾಕಿದ ತಕ್ಷಣ ಏನು ಅಡುಗೆ ಮಾಡಿರ್ತಾರ, ತಮ್ಮ ಡೈಲಿ ರುಟೀನ್ ಅನ್ನ ತೋರಿಸ್ತಾರ ಅಂತನ್ನೋದು ನಿಮಗೆಲ್ರಿಗೂ ಕನ್ಫರ್ಮ್. ಅದೇ ನಾವು ಯಾವುದೇ ಚಾನಲನ್ನು ಇಲ್ಲಿವರೆಗೂ ಹೇಳ್ತೀನಿ, ನಾನು ಥರ್ಡ್ ಇಯರ್ ರನ್ನಿಂಗ್ ಇದು, ಒಂದು ಕಮೆಂಟ್ ಬಂದಿಲ್ಲ ಆ ಚಾನಲನ್ನು ನೋಡಿ ನೀವು ಮಾಡಿರಿ ಇದನ್ನ ಅಂಥೇಳಿ. ಬೇರೆ ಬೇರೆಯವರಿಗೆ ಸಾಕಷ್ಟು ಹೋಗಿರ್ತಾವ. ಮತ್ತು ನಮ್ಮದೇ ಯಾರೋ ಏನೋ ಅಂತೇಳಿ ಮೊನ್ನೆ ಒಬ್ರು ನಂಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು ಸ್ಕ್ರೀನ್ಶಾಟ್ ಹಾಕಿ, ಇದು ನಿಮ್ಮ ಚಾನಲದ್ದೇ ನೋಡ್ಯಾರ ಅಂಥೇಳಿ. ನನಗೇನು ಅದೇನು ಏನು ಅನಿಸ್ಲಿಲ್ಲರಿ, ಯಾಕಂದ್ರೆ ಯೂಟ್ಯೂಬ್ದವ್ರು ಅದನ್ನೆಲ್ಲ ನೋಡ್ತಿರ್ತಾರ್ರಿ. ನಮ್ಮ ಕೆಲಸ ಏನದ ನಾವು ಮಾಡಬೇಕು, ಯಾರು ಏನು ಕಾಪಿ ಮಾಡ್ಲಿಕ್ಕೆ ಅನ್ಲಿಕ್ಕೆ ಏನದರಿ. ಈಗ ನೋಡ್ರಿ ಒಂದು ಪೂಜೆ ಕೂಡ ಹೇಳಿದ್ರು, ಯಾರೋ ಒಂದು ಉದ್ಭವ ಮೂರ್ತಿಗಳಂತೂ ನಾವಲ್ಲ. ನಮಗೆ ಯಾರೋ ಹೇಳಿದ್ದು ಒಳ್ಳೆಯದಾಗಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೋತದ. ಹಂಗೇನೆ ನಂದೇ ನೋಡಿ ಮಾಡಿದ್ರು ಇವರು ಅಂತ ಹೇಳಿದ್ರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಅದನ್ನ ಪೂಜೆಯನ್ನು ಕಂಡಿಡ್ದವ್ರು ನಾವಲ್ರೆ, ಮತ್ತು ಅದ್ರ ಬಗ್ಗೆ ಬರೆದವರು ನಾವಿಲ್ಲ. ಮೊದಲಿನಿಂದ ಹಿರಿಯರು ಮತ್ತು ಬುಕ್ಸು ಇವೆಲ್ಲ ಅವ, ಅವನ್ನ ನೋಡಿ ಮಾಡಿ ನಾವು ಸಕ್ಸಸ್ ಆದ್ಮೇಲೆ ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಂಡಿರ್ತೀವಿ, ಹೌದಿಲ್ರಿ. ನೋಡ್ರಿ ಇವತ್ತು ನಮ್ಮ ಮನೆ ಒಳಗೆ ಮೂಕಣಿ ಕಾಳು ಉಸುಳಿ ಮೊಳಕೆ ಬಂದದ್ದು, ಉಸುಳಿ ಪಲ್ಯ ಬಕ್ರಿ ಮಾಡ್ಲಿಕ್ಕತ್ತೀನ್ರಿ. ಬಕ್ರಿ ಅಂದ್ರೆ ಜೋಳ ತಿಂದು ತೋಳನಂಗಿರು ಅಂಥೇಳಿ, ಅಷ್ಟು ಅವ್ರಿಗಾಗಿರ್ತದ, ಹೆಲ್ದಿ ಆಗಿರ್ತದ ಅಂಥೇಳಿ. ನಮ್ಮ ಬಿಜಾಪುರದ ಫೇಮಸ್ ರೊಟ್ಟಿ ಊಟ ನಮಗೆಲ್ರಿಗೂ ಫೇಮಸ್ ರೀ. ಇವತ್ತು ನಾನು ರೊಟ್ಟಿನೇ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಮತ್ತು ನಿಮ್ಮ ಜೊತೆ ಮಾತಾಡ್ಕೋತ ಮೂಕಣಿ ಕಾಳು ಮೊಳಕೆ ಬಂದದ್ದು ಉಸುಳಿ ಪಲ್ಯ ಮುಗೀತ್ರಿ. ಮತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿ, ಅದು ಭಾಳ ಹೆಲ್ದಿ ರೀ. ಅದು ನಾನು ಅದರೊಳಗೆ ಮಸಾಲೆ ಪುಡಿ ಹಾಕಿ ಮಾಡೀನಿ. ನೀವು ಏನು ಬೇಕಂದ್ರೆ ಉಳ್ಳಾಗಡ್ಡಿ ಹಾಕಿ ಮಾಡ್ಬೋದು, ನಾನು ಉಳ್ಳಾಗಡ್ಡಿ ಏನು ಹಾಕಿಲ್ರಿ. ಮತ್ತು ಇನ್ನೂ ಒಂದು, ಬಕ್ರಿಗೆ ಇದೇ ಸಾಧನೆ ಬೇಕು ಅಂತಿಲ್ಲ. ಸಾಧನೆ ಅಂದರೆ ಪಲ್ಯ ಚಟ್ನಿ ಹಿಂಡಿ ಇವೆಲ್ಲ, ಇದೇ ಬೇಕು ಅಂತಿಲ್ರಿ. ಏನಾದರೂ ನಡೀತದ ನೋಡ್ರಿ. ಇದು ಮುಕುಣಿ ಕಾಳಿಗೆ ಜಾಸ್ತಿ ಚಪಾತಿನೇ ಮಾಡೋದು, ಆದರೆ ಬಕ್ರಿಗೂ ಓಕೆ ರೀ. ಇದು ಏನೂ ತಪ್ಪಿಲ್ಲ. ಅಂದರೆ ಬಕ್ರಿಗೆ ಎಲ್ಲಾದ್ರ ಜೋಡಿ ಅಡ್ಜಸ್ಟ್ ಆಗುವಂಥ ಕ್ಯಾರೆಕ್ಟರ್ ರೊಟ್ಟಿಗೆದರಿ. ಹಂಗೇನೆ ನಾವಾಗಬೇಕ್ರಿ, ಎಲ್ಲರ ಜೊತೆ ಅಡ್ಜಸ್ಟ್ ಆಗುವಂಥ ನೇಚರು ನಮ್ದಾಗಿರ್ಬೇಕು. ಅದಕ್ಕೆ ಗಟ್ಟಿ ನೋಡ್ರಿ, ರೊಟ್ಟಿ ತಿಂದ್ರೆ ಗಟ್ಟಿಯಾಗಿರು ಮತ್ತು ಜೋಳ ತಿಂದು ತೋಳನಂಗಿರು ಅಂಥೇಳಿ ಏನು ಹೇಳ್ತೀವಿ ಗಾದೆ, ಸರಿಯಾಗಿ ಅದರಿ ಅದು. ಮತ್ತು ಇನ್ನೂ ಒಂದು, ಇದ್ರ ಜೊತೆ ರೊಟ್ಟಿ ಜೊತೆ ನಾನು ಮೂಲಂಗಿ ಪಚಡಿ ಮಾಡ್ಲಿಕ್ಕತ್ತೀನ್ರಿ. ಮೂಲಂಗಿ ಪಚಡಿ ಹೆಚ್ಚಾಗಿ ಈಗ ಒಂದ್ಸರಿ ನಾನು ನಿಮ್ಗೆ ಹೇಳಿನ್ರಿ, ಆಲ್ಮೋಸ್ಟ್ ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರು ಮೂಲಂಗಿ ಪಚಡಿ. ಮಾಡಬೇಕಾದ್ರೆ ಮೊಸರು ಹಾಕಿ ಮಾಡ್ತಿದ್ರು, ಬಟ್ ಅದರ ಮೊಸರು ಮಾತ್ರ ಹಾಕಬೇಡ್ರಿ. ನಾನು ಎಲ್ಲೋ ಓದಿದ್ದ ನೆನಪು, ಯಾರೋ ಹೇಳಿದ್ದ ನೆನಪು, ಮೂಲಂಗಿ ಜೊತೆ ಮೊಸರು ತಿನ್ನಬಾರ್ದಂತ್ರಿ. ನಮಗೂ ಗೊತ್ತಿರಲಿಲ್ಲ, ಮೊದಲೆಲ್ಲ ನಾವು ತಿಂತಿದ್ದೀವಿ ರೀ, ಯಾಕಂದ್ರೆ ನಮ್ಮ ತಾಯಿನೂ ಹಂಗೆ ಮಾಡ್ತಿದ್ರು. ಮೊದಲಿನಿಂದ ಅದು ಬಂದದ್ದು. ಅದಕ್ಕೆ ನನಗೆ ಗೊತ್ತಾದ್ಮೇಲೆ, ಒಬ್ಬರಿಗಿಂತ ಒಬ್ರಿಗೆ ಗೊತ್ತಾದ, ನಮಗೊಂದು ಒಬ್ರು ಹೇಳಿದ್ಮೇಲೆ ಇನ್ನೊಬ್ಬರಿಗೂ ನಾವು ಅದನ್ನು ಹೇಳಬೇಕು. ಎಷ್ಟೋ ಜನರಿಗೆ ಗೊತ್ತಿರಂಗಿಲ್ಲ, ಒಬ್ಬೊಬ್ರಿಗೆ ಗೊತ್ತಿರ್ತದೆ. ನೋಡ್ರಿ ಬಕ್ರಿ ಎಷ್ಟು ಸೂಪರ್ ಆಗಿ ಆಗ್ಲಿಕ್ಕತ್ತಾವ, ಯಾಕೆ ಗೊತ್ತೇನ್ರಿ. ಮೊನ್ನೆ ಸರಿ ಹಿಟ್ಟು ನನ್ನ ಮಗಳು ಹಾಕ್ಸ್ಕೊಂಡು ಬಂದಿದ್ಲ ರೀ. ಆಲ್ಮೋಸ್ಟ್ ಭಾಳ ಅಂದ್ರೆ ನಮ್ಮ ಮನೆಯವರೇ ಹಾಕ್ಸ್ಕೊಂಡು ಬಂದಿರ್ತಾರ ರೀ ಹಿಟ್ಟು ಗಿರಣಿ ಒಳಗೆ. ನನ್ನ ಮಗಳು ಆಕೆ ಹಂಗೆ ಹಾಕಿ ಕೊಟ್ಟಾಳ್ರಿ, ಜೋಳ ಹಾಕ್ಸ್ಕೊಂಬಂದಾಳ್ರಿ, ದಪ್ಪ ಹಾಕಿಬಿಟ್ಟಿದ್ರು. ಹಿಂಗಾಗಿ ಅವು ಸರಿಯಾಗಿ ಬರ್ತಿದ್ದೇ ಇಲ್ರಿ, ಯಾವಾಗ ಹಿಟ್ಟು ಮುಗ್ದಿತ್ತೋ ಅನ್ನೋ ಹಂಗಾಗಿತ್ತು.
ಆದ್ರೂ ಒಂದು 3 ತಿಂಗಳಿಗೆ ಮುಗಿತ್ರಿ ಅದು, ನಡು ಹಬ್ಬನೇ ಬಹಳ ಇದ್ದು. ಈಗೇನದ ಮೊನ್ನೆ ಸಂಡೇ ಹಿಟ್ ಹಾಕ್ಸ್ಕೊಂಡು ಬಂದಾರ, ಅಕ್ಕಿಗೆ ಹೇಳಿದೆ ಈ ಸರಿ ಹೋದಾಗ ಸಣ್ಣ ಹಾಕು ಅಂತ ಹೇಳು ಅಂಥೇಳಿ. ಹಂಗಾಗಿ ಅಕ್ಕಿ ಸಣ್ಣ ಹಿಟ್ಟು ಹಾಕ್ಸ್ಕೊಂಡು ಬಂದಾಳ್ರಿ. ಮತ್ತು ಈಗೇನದ ಮಸ್ತ್ ಅದರಿ ಹಿಟ್ಟು. ಹಿಟ್ಟು ಹೆಂಗಿರ್ತದೋ ರೊಟ್ಟಿ ಹಂಗೆ ಆಗ್ತಾವ ನೋಡ್ರಿ, ಅದಕ್ಕೆ ಮಸ್ತ್ ರೊಟ್ಟಿ ಬರ್ಲಿಕ್ಕತ್ತಾವ. ಮತ್ತು ಬಿಗಿನರ್ಸು ನಾವು ಹೆಂಗೆ ಕಲಿಬೇಕು ಅಂತ ಕೇಳಿದ ಪ್ರಶ್ನೆ ನನಗೆ ನೆನಪದ ರೀ, ಅದನ್ನು ಸಾವಕಾಶಾಗಿ ಮಾಡಿ ತೋರಿಸ್ತೀನಿ, ನೀವು ಕೂಡ ಮನೆ ಒಳಗೆ ಮಾಡಾಕೆಂತ್ರಿ. ಮತ್ತು ಇದು ಡಯಟ್ ಫುಡ್ ಒಳಗೂ ಬರ್ತದ ರೊಟ್ಟಿ. ಇದು ಮುಂಜಾನೆ 2 ರೊಟ್ಟಿ ಸಾಯಂಕಾಲ 2 ರೊಟ್ಟಿ ತಿಂದ್ಬಿಟ್ರೆ ಯಾವ ಜಡ್ಡು ಬರಂಗಿಲ್ಲರಿ. ಮತ್ತು ಅದ್ರ ಜೊತೆ ಆದಷ್ಟು ಹಸಿಯಾಗಿ ತಿನ್ನುವ ಪಲ್ಯನೇ ತಿನ್ನ್ರಿ. ಹಸಿಯಾಗಿ ಜಾಸ್ತಿ ದಿನನಿತ್ಯ 1-2 ಸೌತೆಕಾಯಿ, 2 ಗಜ್ಜರಿ, 1 ಮೂಲಂಗಿ ಈ ಥರ ಒಟ್ಟು ಟೊಮೆಟೊ ಹಣ್ಣಿದ್ರೆ ಹಸಿಯಾಗಿ ತಿನ್ನೋದು. ಎಲ್ಲಾನು ಆಲ್ಮೋಸ್ಟ್ ಹಸಿ ಬೇಯಿಸಿ ತಿನ್ನುವುದಕ್ಕಿಂತ ಹಸಿಯಾಗಿ ಮೆಂತೆ ಪಲ್ಯ, ಪಾಲಕ್ ಅನ್ರಿ, ಎಲ್ಲಾನೇ ಆಲ್ಮೋಸ್ಟ್ ಹಸಿಯಾಗಿ ತಿನ್ನುವುದನ್ನ ರೂಢಿ ಮಾಡ್ಕೊಳ್ರಿ. ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು, ನಮ್ಮ ಸ್ಕಿನ್ಗೂ ಚಲೋ, ಕೂದಲಿಗೂ ಚಲೋ, ಆರೋಗ್ಯಕ್ಕಂತೂ ಇನ್ನೂ ಚಲೋ ರೀ. ಯಾಕಂದ್ರೆ ನಾನಾ ಥರದ ರೋಗಗಳು ಬರ್ಲಿಕ್ಕತ್ತಾವ, ನಾವು ನೀವು ಕೇಳ್ತೀವಿ ಗೊತ್ತದ. ಅದಕ್ಕೆ ಇದು ಒಂದು ನನ್ನ ಕಡೆಯಿಂದ ಸಣ್ಣ ವಿನಂತಿ. ಈಗ ನೋಡ್ರಿ ಒಬ್ಬೊಬ್ರು ಬರ್ಲಿಕ್ಕತ್ರು, ಅವ್ರು ಬಂದಂಗ್ ಬಂದಂಗ್ ಬಿಸಿ ಭಾಕ್ರಿ ಹಾಕುದದ, ಒಂದ್ ಸ್ವಲ್ಪ ಕಾಳು ಪಲ್ಯ ಹಾಕಿ ಕೊಡೋದದರಿ. ಒಂದೊಂದು ಭಕ್ರಿ 2-2 ಭಕ್ರಿ ತಿಂದು ಹೋದ್ರು ಅಂತಂದ್ರೆ ಒಮ್ಮೆ ಸಾಯಂಕಾಲ ನೋಡ್ರಿ. ಮತ್ತೆ ಸಾಯಂಕಾಲ ನಾವು ಭಕ್ರಿ ಅಡಿಗೆ ಕಡಿಮೆ, ಟಿಫಿನ್ ನಿಮಗೆಲ್ಲ ಗೊತ್ತದ, ಟಿಫಿನೇ ಮಾಡೋದ್ರಿ ಜಾಸ್ತಿ. ಯಾಕಂದ್ರೆ ಈಗೇನದ ಭಕ್ರಿ ಕಟ್ಕೊಂಡು ಹೋಗ್ತಾರ್ರಿ ಅವ್ರು, ಒಂದೊಂದು ಭಕ್ರಿ ತಿಂದು ಒಂದು ಭಕ್ರಿ ಕಟ್ಕೊಂಡು ಹೋಗ್ತಾರ. ಈ ತರ ನೋಡ್ರಿ ಶೇಂಗಾ ಹಿಂಡಿ ಕಾಳು ಪಲ್ಯ ಬಿಸಿ ಭಕ್ರಿ ಮೇಲೆ 1 ಸ್ಪೂನ್ ತುಪ್ಪ, ಎಷ್ಟು ಟೇಸ್ಟ್ ಅಂತೀರಿ. ನೀರಂತೂ ಬಂದಾವ ಬಾಯೊಳಗ ಅನ್ಕೋತೀನಿ. ಈಗ ನೋಡ್ರಿ ಫಾಸ್ಟ್ ಆಗಿ ಭಕ್ರಿ ಮಾಡಿ ತೆಗಿಯೋದದ. ಮೂಲಂಗಿ ಪಚಡಿ ಒಂದು ಆಯ್ತಂದ್ರೆ 1/2 ಗಂಟೆಯೊಳಗೆ ಇವತ್ತಿನ ಅಡಿಗೆ ಮುಗೀತು ನೋಡ್ರಿ. 2 ಅಟ್ ಎ ಟೈಮ್ ಮಾಡಿದ್ರೆ ಭಕ್ರಿ ಆಯ್ತ್ರಿ, ಎಲ್ಲಾನೇ ಆಲ್ಮೋಸ್ಟ್ ಲಘುನೇ ಮುಗೀತದ್ರಿ. ಮತ್ತು ಭಕ್ರಿ ಅಂದ್ರೆ ನಮ್ಮನೆಯೊಳಗೆ ಭಾಳ ಮಾಡೋದು ಇರಂಗಿಲ್ಲರಿ, 10-12 ಭಕ್ರಿ ಆದ್ರೆ ಮುಗೀತ್ರಿ. ನೋಡ್ರಿ ಇವತ್ತು ಎಲ್ಲ ಭಕ್ರಿನೂ ಇಂಥ ಮಸ್ತ್ ಸೂಪರ್ ಆಗಿ ಉಬ್ಬ್ಯಾವ ನೋಡ್ರಿ. ಭಕ್ರಿ ತಿನ್ಬೇಕು ಅಂತ ಅನಿಸಿದವರು ನಮ್ಮನೆಗೆ ಊಟಕ್ಕೆ ಬರ್ರಿ. ಸ್ಪೆಷಲ್ ಅಂದ್ರೆ ನಾನು ಏನೂ ಮಾಡಂಗಿಲ್ಲ ನೋಡ್ರಿ, ಒಂದು ಸಿಂಪಲ್ ಆದ ಭಕ್ರಿ ಮತ್ತು ಸಿಂಪಲ್ ಆದ ಒಂದು ಹಿಂಡಿ ಮೊಸರು ಪಲ್ಯ ಇಷ್ಟ ಮಾಡ್ತೀನಿ. ಏನು ವೇದ ಮೇಡಮ್ ಮನೆಗೆ ಹೋದ್ರೆ ಏನೂ ಸ್ಪೆಷಲ್ ಮಾಡಲಿಲ್ಲ ಅನ್ಬೇಡ್ರಿ, ಹೆಲ್ದಿ ಡಿಶ್ಯು ಅದೇ ಬೆಸ್ಟು. ಹೌದಿಲ್ರಿ, ನಾನಂತೂ ಭಕ್ರಿನೇ ಮಾಡಿ ಹಾಕಕ್ರಿ, ಅದಕ್ಕೆ ಭಕ್ರಿ ತಿನ್ಬೇಕು ಅನಿಸ್ದವರು ನಮ್ಮ ಮನೆಗೆ ಬರ್ರಿ ಅಂತ ಹೇಳಿದೆ. ನಿಮ್ಮ ಮನೆ ಒಳಗೆ ಇವತ್ತೇನು ಸ್ಪೆಷಲ್ ಆಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೋತ ಮಾತಾಡ್ಕೋತ ನಂದು ಅಡುಗೆ ಎಲ್ಲ ಮುಗೀತು. ಈಗೇನದ ಬರ್ಷಿನ ಕಟ್ಟಿ ಆಮೇಲೆ ತೊಳ್ಕೊತೀನಿ. ಈಗ ಭಕ್ರಿ ಮಾಡಿದ್ದಿದೆಲ್ಲ ಕಟ್ಟಿಯಾಗಿರ್ತದಲ್ರಿ, ಅದನ್ನಷ್ಟ ತೊಳ್ಕೊಂಡು ಬಿಡ್ತೀನಿ ರೀ. ಅದರೊಳಗೂ ಒಂಚೂರು ಟ್ರಿಕ್ಸ್ ಯೂಸ್ ಮಾಡೋದು, ಇದೇನು ವಾಟಗ ಬಟ್ಲ ಇರ್ತಾವಲ್ರಿ, ಅದನ್ನ ತೊಗೊಂಡು ತಿಕ್ಕಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ರೆ ಸ್ವಚ್ಛಾಗಿ ಬಿಡ್ತದ್ರಿ ಬರ್ಷಿನ ಕಟ್ಟಿ. ಆಮೇಲೆ ಇನ್ನೊಂದು ಚೂರು ನೀರು ಹಾಕಿ ತೊಳ್ಕೊಂಡು ಮೂಲಂಗಿ ಪಚಡಿ ಮಾಡ್ತೀನಿ ರೀ. ಮತ್ತು ಈಗ ಮೂಲಂಗಿ ಯಾವ ಟೈಪ್ ಬರ್ಲಿಕ್ಕತ್ತಾವ ಅನ್ನೋದನ್ನು ತೋರಿಸ್ತೀನಿ ರೀ. ಯಾಕೆ ಹಿಂಗೆ ಅಂದ್ರೆ ಅವರು ಫ್ರಿಡ್ಜಲ್ಲಿ ಇಟ್ಟು ತಂದಿದ್ರಂದ್ರೆ ಈ ಟೈಪ್ ಆಗ್ತದೆ, ಇಲ್ಲಾಂದ್ರೆ ಬಹಳ ದಿವಸಗಟ್ಲೆ ಸ್ಟಾಕ್ ಇಟ್ಟಿದ್ರಂದ್ರು ಆ ಥರ ಆಗ್ತದೆ. ಸ್ಟಾಕ್ ಬಹಳ ದಿವಸಗಟ್ಲೆ ಇಟ್ಟರೆ ಅಂದರೆ ಬಹಳ ದಿವಸ ಅಂದ್ರೆ 2-4 ದಿವಸಗಟ್ಲೆ ಇಟ್ಟರೆ ಆ ಥರ ಆಗ್ತದೆ, ಇಲ್ಲಾಂದ್ರೆ ಕೊಳೆತು ಬಿಡ್ತಾವ್ರಿ, ಆದ ಕಳಿತಾವಂತೇವೆ ನೋಡ್ರಿ, ಹಂಗೆ ಜಿಬಿ ಜಿಬಿ ಆಗ್ತಾವ. ಆದರೆ ಅದೇ ಫ್ರಿಡ್ಜಲ್ಲಿ ಇಟ್ಕೊಂಡು ಬಂದ್ರೆ ಈ ಥರ ಆಗ್ತದೆ ರೀ. ತೋರಿಸ್ತೀನಿ ಒಂದು ನಿಮಗೆ. ಈಗ ನಾನು ತರೋದೇ ನಿನ್ನೆ 15 ರೂಪಾಯಿಕ್ಕೆ 3 ತೊಗೊಂಡು ಬಂದಿದ್ದೀರಿ, ಅದರಲ್ಲಿ ಒಂದು ದಪ್ಪಂದಿತ್ತು, ಅದು ಹೆಂಗಾಗ್ಯದ ಅಂಥೇಳಿ ತೋರಿಸ್ತೀನಿ ರೀ. ಮತ್ತು ನಿನ್ನೆ ಅಜಯ್ಯವರು ಒಂದು ಕ್ವಶನ್ ಕೇಳಿದ್ರು, ನೀವು ಈಳಿಗೆ ಯೂಸ್ ಮಾಡಂಗಿಲ್ಲ ಏನು ಅಂಥೇಳಿ. ನಮ್ಗೆ ಈಳಿಗೆದು ರೂಢಿ ಬಹಳ ಕಡಿಮೆ ರೀ, ಯಾಕಂದ್ರೆ ಇಲ್ಲಿ ಒಗ್ಗರಣೆ ಹಾಕ್ಲಿಕ್ಕತ್ರ ಇಲ್ಲಿ ಹೆಚ್ಚಿ ಹಾಕಿಬಿಡೋದು ಪಲ್ಯ, ಅದೇ ರೂಢಿ ಬಿದ್ದುಬಿಟ್ಟದ. ಹಿಂಗಾಗಿ ಈಳಿಗೆ ರೂಢಿ ಬಹಳ ಕಡಿಮೆ ರೀ ನಮಗೆ. ಮತ್ತು ಈ ಚಾಕುದಿಂದ ರೂಢಿ ಆಗಿಬಿಟ್ಟದ. ಫಾಸ್ಟ್ ಆಗಿ ಅಲ್ಲೇ ಒಗ್ಗರಣೆ ಹಾಕ್ಬೇಕಾದ್ರೆ ಪಲ್ಯ ತೊಳೆದು ಮೊದಲ ಇಟ್ಬಿಟ್ಟಿರ್ತೀನಿ ರೀ, ಒಗ್ಗರಣೆ ಹಾಕ್ಬೇಕಾದ್ರೆ ಒಂದು ಬುಟ್ಟಿ ಕಾಯ್ಬೇಕಾದ್ರೆ ಇಲ್ಲಿ ಫಾಸ್ಟ್ ಆಗಿ ಹೆಚ್ಕೊಂಡು ಬಿಡ್ತೀನಿ. ಈಳಿಗೆ ಆದ್ರೆ ಸಪ್ರೇಟ್ ಆಗಿ ಕೂಡುದು ಹಿಂಗೆ ನನ್ನ ಮನಸ್ಸಿಂದ ಅದು. ನಿಮಗೆಲ್ಲ ಅದು ರೂಢಿ ಇರಬಹುದು, ಫಾಸ್ಟ್ ಆಗಿ ಮಾಡ್ತಿರ್ಬೋದು. ನನಗದು ಸಪ್ರೇಟ್ ಆಗಿ ಕೆಳಗೆ ಕೂತು ಹೆಚ್ಚಗೋತ ಕೂಡುದು ಇದೆಲ್ಲ ಬಹಳ ಆಗ್ತದಲ್ರಿ, ಹಂಗಾಗಿ ನಾನು ಅದರದ್ದು ರೂಢಿ ಕಡಿಮೆ ರೀ ನಮ್ಗೆ. ಈಗ ನೋಡ್ರಿ ನಾನು ಮೂಲಂಗಿ ಹೆರಲಿಕ್ಕತ್ತೀನಿ.
ಇದು ಬೆಂಡ್ ಗತಿ ಆಗದ್ರಿ. ಬೆಂಡ್ ಅಂದ್ರ ಗೊತ್ತಲ್ರಿ, ಥರ್ಮಾಕೋಲ್ ಟೈಪ್ ಒಳಗ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ತಂದಿರ್ತಾರ್ರಿ. ಅದಕ್ಕ ನಮ್ ಗೊತ್ತೇ ಆಗಂಗಿಲ್ರಿ, ಮ್ಯಾಲಂತೂ ಅಷ್ಟು ಫ್ರೆಶ್ ರೀ ಇದು. ಕೆಳಗ್ ಒಳಗಡೆ ನೋಡಿದ್ರೆ ಹೆರಿಯ ಮುಂದೆ ಗೊತ್ತಾಗ್ತದ ಫ್ರೆಶ್ ಇಲ್ಲ, ಇದು ಬೆಂಡ್ ಆಗ್ಯದ ಅಂತ ಹೇಳಿ. ಎರಡು ಸಣ್ಣ ಸಣ್ಣ ಚಲೋ ಇದ್ದು ರೀ. ಇದು ಒಂದು ದೊಡ್ಡದೇನಿತ್ತ, ಅದೇನು ಸರಿ ಇರ್ಲಿಲ್ಲ, ಅದನ್ನ ತೆಗೆದ್ಬಿಟ್ಟೆರಿ. ಆಕಳಿಗೆ ಹಾಕ್ಲಿಕ್ಕೆ ತೆಗೆದಿಟ್ಟಿನಿ, ಮತ್ತ ತೊಪ್ಪಲನು ಒಟ್ಟ ಅದನ್ನ ಒಗಿಲಿಕ್ಕೆ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಮಂದಿ ಅದನ್ನ ತೊಪ್ಪಲ ಅಲ್ಲೇ ಬಿಟ್ಟು ಬರ್ತಾರ. ಅದ್ರೊಳಗೂ ಕೂಡ ಬಹಳ ಶಕ್ತಿ ಇರ್ತದ, ಫೈಬರ್ ಕಂಟೆಂಟ್ ಬಹಳ ಇರ್ತದ್ರಿ. ಆ ತೊಪ್ಪಲನ್ನು ತಗೊಂಡ್ ಬಂದು ಹಿಂಗ ಸಣ್ಣಾಗಿ ಹೆಚ್ಚಿ ಇಟ್ಬಿಡ್ರಿ. ಇದಕ್ಕೆ ಯಾವ ಒಗ್ಗರಣೆ ಅದು ಹಾಕ್ಬೇಡ್ರಿ, ಬೇಕಂದ್ರೆ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕೋರಿ. ಶೇಂಗಾ ಪುಡಿ ರೀ, ಸ್ವಲ್ಪ ಉಪ್ಪು ಹಾಕಿ ಕಲಿಸಿ ಬಿಡ್ತೀನಿ. ಇದಕ್ಕೇನು ಒಗ್ಗರಣೆ ಏನೂ ಹಾಕ್ಲಿಕ್ಕತ್ತಿಲ್ರಿ. ಎಷ್ಟು ರುಚಿ ಆಗ್ತದ ಅಂತೀರಿ, ಬಹಳ ಟೇಸ್ಟ್ ಆಗ್ತದ್ರಿ. ಸಿಂಪಲ್ ಆದ ಮೂಲಂಗಿ ಪಚಡಿ ಇದಿಷ್ಟು ಚಂದಾಗಿ ಕಲಿಸಿ ಇನ್ನು ಒಂದ್ಸಾರಿ ಬಡಿಸಿ ತೋರಿಸ್ಬಿಡ್ತೀನಿ ರೀ ನಿಮಗ ಹಾಂಗಾಗಿತ್ತು ಅಂತ ಹೇಳಿ ಒಂದ್ ಬೈಟ್ ತಿಂದು ಹೇಳ್ಬಿಡ್ರಿ. ನೋಡ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಇನ್ನು ಒಂದು ನಿನ್ನೆ ಒಂದಿಷ್ಟು ಪ್ರಶ್ನೆಗಳು ಇರ್ತಾವ, ಎಲ್ರಿಗೂ ನಾನು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಗುರುವಾರ ಲಕ್ಷ್ಮಿ ತಯಾರಿ ಪೂರ್ವ ತಯಾರಿ ಮಾಡ್ಕೊಂಡಿದ್ದ ವಿಡಿಯೋ ಅಪ್ಲೋಡ್ ಮಾಡ್ರಿ ಅಂತ ಹೇಳಿರಿ. ಆದಷ್ಟು 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 ನಾನು ಟ್ರೈ ಮಾಡ್ತೀನಿ. ಮತ್ತೆ ಯಾಕಂದ್ರೆ ನೀವು ಆದಷ್ಟು ಅಂತಂದ್ರೆ ನಾನು ಬುಧವಾರ ಮುಂಜಾನೆ ಅದನ್ನ ನಿಮ್ಗೆ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನೀವು ಅದನ್ನ ನೋಡಿ ಸಾಯಂಕಾಲದವರೆಗೂ ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ ಬರ್ತದ ಅನ್ನೋ ಒಂದು ಉದ್ದೇಶದಿಂದ ನೀವು ಕೇಳಿರಿ. ನಾನು ಕೂಡ ಟ್ರೈ ಮಾಡ್ತೀನಿ. ನೋಡ್ರಿ ಮೊಳಕೆ ಬಂದ ಉಸುಳಿ ಕಾಳು ಪಲ್ಯ, ಶೇಂಗಾ ಹಿಂಡಿ, ಮೂಲಂಗಿ ಪಚಡಿ, ಭಾಕ್ರಿ. ಬೇಕಂದ್ರೆ ಶೇಂಗಾ ಹಿಂಡಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರೆ ಎಷ್ಟು ರುಚಿ ರೀ, ಬಹಳ ಹೆಲ್ದಿ ಆ್ಯಂಡ್ ಟೇಸ್ಟಿ ಅಡುಗೆ ರೆಡಿ ಆಯಿತು. ನಿಮ್ಮ ನೀವಳಗ ಏನು ಅಡುಗೆ ಆಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.